ಎಲ್ಲ ನನ್ನ ಸುಸಂಸ್ಕೃತ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಶುಭೋದಯ ಹಾಗೂ ಸುಸ್ವಾಗತ. ಶಿವಶಕ್ತಿ ಕಲಾಕೇಂದ್ರದ ಸ್ಟುಡಿಯೋದಲ್ಲಿ ಸರಿಯಾಗಿ 8:46 ಇವತ್ತು 4th June 2023 ಸಂಡೇ ಭಾನುವಾರ. ನಮ್ಮ ಮಹಾಸಂಚಿಕೆಯ ನಂಬರು 2300 ಮುಗಿಸಿ 2301 ನಾವು ಈ ಭಾನುವಾರ 2301 ವಿಡಿಯೋಗೆ ನಾವು ಪ್ರವೇಶ ಮಾಡ್ತೀವಿ. ಅದರಲ್ಲಿ ಬದುಕು ಜೀವನ ಅಥವಾ ಜೀವನ ಬದುಕು. ಇನ್ನು ನಿನ್ನೆ ಬಂದಂಥ ಪ್ರತಿಕ್ರಿಯೆಗಳು 4 ನೋಡಿ, ಎರಡೂ ಚೆನ್ನಾಗಿದೆ ಸರ್. ಬದುಕಬೇಕಾದ್ರೆ ಮುಂಚೆ ಹಾಕ್ಕೊಳ್ಳಿ, ಜೀವನ ಬೇಕಾದ್ರೆ ಮುಂದಕ್ಕೆ ಹಾಕ್ಕೊಳ್ಳಿ. ಎರಡೂ ಒಂದು ರೀತಿ ಬದುಕು ಜೀವನ ಇಂಟರ್ ರಿಲೇಟೆಡ್. ಅದರಿಂದ ಈ Part-5 4 ಇದಕ್ಕೆ ಬಂದ ಪ್ರತಿಕ್ರಿಯೆಗಳು ಬಹಳ ವಿಶೇಷವಾಗಿದೆ. ಆಮೇಲೆ ಒಬ್ಬರು ಸರ್, ಸಾಮಾನ್ಯವಾಗಿ ನೀವು 100 ಜುಬಿಲಿಯೇಷನ್ನು 2300 ಆಯಿತು ಅಂತ ಹೇಳಲೇ ಇಲ್ಲ ನೀವು ಅಂದರು. ಯಾಕೆ ಹೇಳಲಿಲ್ಲ ಅಂತ ನಾನು ಕೇಳಿದ್ದಕ್ಕೆ ನಾನು ತಕ್ಷಣ ಸುಮ್ಮನೆ ಒಂದು ಉತ್ತರ ಹೇಳಿದೆ. ಏನಪ್ಪ ಅಂದರೆ, ಬದುಕು ಜೀವನದಲ್ಲಿ ಕೆಲವು ಸತಿ ಏನೇನೋ ಒಳ್ಳೆಯದು ಕೆಟ್ಟದ್ದು ಆಗ್ತಿರುತ್ತೆ. ಆ ಟೈಮ್ನಲ್ಲಿ ಆ ನಂಬರೆಲ್ಲ ಗಪ್ಪ ಇರೋದಿಲ್ಲ ನೋಡಿ, ಅದಕ್ಕೆ ಹೇಳಲಿಲ್ಲ ಅಂದರೆ. ಜೀವನದಲ್ಲಿ ಸುಖ ದುಃಖಗಳು ಇದ್ದೇ ಇರುತ್ತೆ, ಏರಿಳಿತಗಳು. ಅದರಿಂದ ಸಿಗ್ನೇಚರ್ ಟ್ಯೂನಿಯೂ ಅಷ್ಟೇ ಬೇಹಾಗು. ಬೇಹಾಗು ಒಂದು ಹಿಂದೂಸ್ತಾನಿ ರಾಗ. ಈ ಬೇಹಾಗಲ್ಲಿ ಏನಪ್ಪ ಒಂದು ವಿಶೇಷತೆ ಅಂದರೆ, 7 ಸ್ವರಗಳು ಬಂದುಬಿಡುತ್ತೆ. ಪ್ರತಿ ಮಧ್ಯಮನೂ ಬರುತ್ತೆ, ಶುದ್ಧ ಮಧ್ಯಮನೂ ಬರುತ್ತೆ. ಇದು ಟೆಕ್ನಿಕಲ್ಲಾಗಿ ಗೊತ್ತಿರೋರಿಗೆ ಗೊತ್ತೇ ಇರುತ್ತೆ. ಬಟ್ ನಾನು ಯಾಕೆ ಇದಕ್ಕೆ ಅಂದರೆ, ಜೀವನದಲ್ಲಷ್ಟೇ ಕೆಲವು ಸಂದರ್ಭದಲ್ಲಿ ಪ್ರತಿ ಮಧ್ಯಮ ಆಮೇಲೆ ಶುದ್ಧ ಮಧ್ಯಮ ಒಂದನ್ನು ಎರಡೂ ಒಳ್ಳೆಯದೇನೆ. ಇಲ್ಲಿ ಕಷ್ಟ ಸುಖ ಅನ್ನೋದು, ಕಷ್ಟದ ಅರಿವು ಇದ್ರೇ ಸುಖದ ಸುಪ್ಪತ್ತಿಗೆ ಗೊತ್ತಾಗೋದು. ಜೀವನದಲ್ಲಿ ಈ ಏರುಪೇರುಗಳು ಬದುಕು ಇದು ಹುಟ್ಟುವಾಗಲೇ ನಮಗೆ ಸುಖವೇ ಇದ್ಬಿಟ್ರೆ ಹೇಗೆ? ನಾವು ತಮಾಷೆಗೆ ಹೇಳ್ತಿರ್ತೀವಲ್ಲ, ಸೂರ್ಯನಿಗೆ ಎಲ್ಲ ಗೊತ್ತು, ಅವನಿಗೆ ಕತ್ಲೆ ಗೊತ್ತಿಲ್ಲ ಅಂತ. ಸೊ ಲೈಕ್ ದಟ್ ಅವನಿಗಾದರೆ ಪರವಾಗಿಲ್ಲ, ನಾವು ಒಂದು ಪ್ಯಾರಬಲ್ ರೀತಿ ಹೇಳ್ತೀವಿ. ಜೀವನದಲ್ಲಿ ಹಾಗಲ್ಲ. ತುಂಬ ಸುಖವಾಗಿದ್ದವರು ಎಷ್ಟು ನಮಗೆ ಗೊತ್ತಿರುತ್ತೆ. ಏನು ಕಷ್ಟ ಅನ್ನೋದೇ ಗೊತ್ತಿಲ್ಲದೆ ಇರೋರಿಗೆ ಒಂದು ಸಣ್ಣದು ಒಂದು ಇರಬೇಕು ಕಡಿದ್ರೆ, ಒಂದು ಸಣ್ಣ ಮುಳ್ಳು ಚುಚ್ಕೊಂಡ್ರೇ ನೋಡಿ ವರ್ಲ್ಡಲ್ಲಿ ಫಸ್ಟ್ ಆಪರೇಷನ್ ಅದಾಗ ಆಡೋರು ಇರ್ತಾರೆ. ಅದರಿಂದ ಪ್ರಕೃತಿ ಹಾಗೆ ಮಾಡೋದಿಲ್ಲ. ಪ್ರಕೃತಿಯ ವಿಪರೀತ ಅದರ ವಿಕೋಪಗಳು. ಮತ್ತೆ ನಮ್ಮ ದೇಹನೇ ಒಂದು ಪ್ರಕೃತಿ ಅಲ್ವಾ? ದೇಹದಲ್ಲಿ ಬದಲಾವಣೆ, ಮಾನಸಿಕ ಬದಲಾವಣೆ, ಆಮೇಲೆ ನಮ್ಮ ಸಮಾಜದ ಪರಿಸ್ಥಿತಿಯ ಬದಲಾವಣೆ, ಇವೆಲ್ಲ ಮನಸ್ಸು. ಏಕೆಂದರೆ ನಾವೆಲ್ಲ ಸಮಾಜ ಜೀವಿಗಳು, ಸೋಷಿಯಲ್ ಎನಿಮಲ್ಸ್. ನಾವು ಆ ಎನಿಮಲ್ಸೇ ವಾಸಿ, ನಿಜವಾದ ಪ್ರಾಣಿಗಳು. ಅವು ಆಯಾಯ ಕಾಡಿಗೆ, ಆಯಾಯ ವಾತಾವರಣಕ್ಕೆ ಅಥವಾ ಡೊಮೆಸ್ಟಿಕೇಟ್ ಮಾಡಿಕೊಂಡ್ರೆ ಅವ್ರ ಜೊತೆ ಹೊಂದ್ಕೊಂಡ್ಬಿಡುತ್ತೆ. ಆದರೆ ಈ ಮನುಷ್ಯ ಪ್ರಾಣಿ ಇದಾರಲ್ಲ, ಈ ಎಲ್ಲರಿಗೂ ಕೂಡ ನಾವು ಸುಖವಾಗಿರಬೇಕು ಅಂತ ಆಸೆ.
ಯಾಕೆ ಹಾಗಾದರೆ ಅವರಿಗೆ ದುಃಖದ ಸ್ವರೂಪ ಗೊತ್ತಿರೋದ್ರಿಂದ ಇದರ ಸುಖವಾಗೇ ಇದ್ಬಿಟ್ಟಿದ್ದಾರೆ ಅವರಿಗೆ ಅಲ್ವಾ. ಇದು ಒಬ್ಬರು ಲಾಜಿಕಲಾಗಿ ಎಷ್ಟು ಚೆನ್ನಾಗಿ, ಆದ್ದರಿಂದ ಈ ಬೇಹಾಗ್ ರಾಗದಲ್ಲಿ ಬೇಹಾಗ್ ಅನ್ನೋದು ಕಡೆ ಒಬ್ಬರು ಉಸ್ತಾದರು ಒಂದು ವ್ಯಾಖ್ಯಾನ ಕೊಟ್ಟಿದ್ದರು. ಸಂತೋಷ ನೀಡುವಂಥದ್ದು ಎರಡು ಅಂದರೆ ಶುದ್ಧ ಮಧ್ಯಮಾನೂ ಇರುತ್ತೆ ಪ್ರತಿ ಮಧ್ಯ, ಅದನ್ನ ಸರೋದಲ್ಲಿ ನುಡಿಸಿ ತೋರಿಸಿದ್ದು ನನಗೆ ಈಗ ಸ್ಮರಣೆಗೆ ಬರ್ತದೆ. ಎಷ್ಟು ಚೆನ್ನಾಗಿ ನುಡಿಸಿ ಮೂಡ್ಸ್ ಅಂತ ಮ್ಯೂಸಿಕಲ್ಲಲ್ಲಿ ಈ ಅಬ್ಸಲ್ಯೂಟ್ ಮ್ಯೂಸಿಕಲ್ ಒಂದು ಭಾಳ ವಿಶೇಷವಾದ ಏನಪ್ಪ ಅಂದರೆ ಮೂಡ್ಸ್ನ ಪರ್ಮಿಟೇಷನ್ ಕಾಂಬಿನೇಷನ್ನಲ್ಲಿ ಜೀವನದಲ್ಲಿ ಅದೇನೆ ಒಳ್ಳೆ ಮಿಕ್ಸಡ್. ನನಗೆ ನಾವೆಲ್ಲೇ ಹೋಗಲಿ ಒಂದು ಮಿಕ್ಸಡ್ ಇದ್ದರೆ ಎಲ್ಲನೂ ಯಾರಿಗೆ ಯಾವುದು ಇಷ್ಟ ಇರುತ್ತೋ ಅದೆಲ್ಲ. ಒಂದು ಐಸ್ ಕ್ರೀಮ್ ಪಾರ್ಲರ್ಗೆ ಹೋದ್ರೆ ಮಿಕ್ಸಡ್ ಐಸ್ ಕ್ರೀಮ್ ಕುಡಿಯುತ್ತೀವಿ ಯಾಕಂದರೆ ಎಲ್ಲ ಥರದ್ದು ಸೇರಿಸ್ಬಿಟ್ಟಿರ್ತಾರೆ ಅದಕ್ಕೆ. ಆವಾಗ ಯಾರಿಗೆ ಯಾವುದು ಆಪ್ಯಾಯಮಾನ ಜೀವನದ ಆ ಸ್ವರೂಪನ ಈ ಹಿನ್ನೆಲೆ ಹೇಳೋದಕ್ಕೊಂದು ಕಾರಣ ಏನಪ್ಪ ಅಂದರೆ ಈ ಜೀವನ ಬದುಕಲ್ಲಿ ಒಬ್ರಿಗೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ರು. ನಾಲ್ಕು ಆದಮೇಲೆ ನನಗೆ ಅದಕ್ಕೆ ಉತ್ತರ ಹೇಳಲೇಬೇಕು ಅನ್ನಿಸ್ತು. ಅದಕ್ಕೊಂದು ಸ್ವಲ್ಪ ಒಂದು ವಿಚಾರವೂ ಸಿಕ್ಕಿದೆ, ಅದನ್ನ ನಿಮ್ಮ ಮುಂದೆ ಹಂಚ್ಕೋತೀನಿ. ಆ ಪ್ರಶ್ನೆ ಹೇಗೆ ಅನ್ನೋದು ಬರ್ಕೊಂಡಿದ್ದೀನಿ. ಏನಪ್ಪ ಅಂದರೆ ಜೀವನದಲ್ಲಿ ನಿರಾಶೆ ಆಗಿದ್ದಾರಂತಾರೆ. ಇದು ಎಲ್ರಿಗೂ ಆಗಿರುತ್ತೆ. ನಮಗೆ ಎಲ್ಲೂ ಪ್ರೀತಿ ವಿಶ್ವಾಸ ಸಿಗ್ತಾ ಇಲ್ಲ ನೋಡಿ. ಎಷ್ಟು ಸುಖ ಎಂದರೆ ನನಗೆ ಏನೂ ಅನ್ನೋದೇ ಗೊತ್ತಿಲ್ಲ. ನಾನು ಏನನ್ನು ಪ್ರಯತ್ನಿಸಿದರೂ ನಾ ಮಾಡೋ ಕೆಲಸದಲ್ಲಿ ತುಂಬ ಅಡಚಣೆ ವೈಫಲ್ಯ ನನ್ನ ಪಾಲಿಗೆ ಸಿಗ್ತಾ ಇದೆ. ದಿನೇ ದಿನೇ ನನಗೊಂಥರ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ, ಏಕಾಂಗಿ ಆಗಿ. ಇದೆಲ್ಲರಿಗೂ ಆಗಿರೋದು. ಆದ್ದರಿಂದ ನಾನು ದಿನೇ ದಿನೇ ಏಕಾಂಗಿ ಆಗಿರ್ತಾ ಇದ್ದೇನೆ. ಜೀವನದುದ್ದಕ್ಕೂ ಕೂಡ ನನಗೆ ಯಾಕೋ ಕಾರಣ ಏನು ಕೈ ಹಾಕಿದ್ರು ಕೂಡ ಅಲ್ಲಿ ಒಂಥರ ಸೋಲೇ ನನ್ನನ್ನು ಆರಿಸಿದಂತಿರುತ್ತೆ. ನನಗೋಸ್ಕರವಾಗಿ ಸೋಲು ಹುಟ್ಟಿದೆಯೇನೋ. ಇದು ಸುಮಾರು ಜನಕ್ಕಾಗಿರುತ್ತೆ. ಅದರಿಂದ ಇಂಥ ವಿಚಾರನ ಹೇಳಿ ಸರ್. ಆಗ ನೋಡೋಣ ಈ ಲೋಕದಿಂದ ಶಾಶ್ ನೋಡಿ ಕೊನೆಯದು ಅವ್ರು ಹೇಳಿದ್ದು ನನಗೆ ಈ ಕೆಲವು ನಾವು ಅಂದ್ಕೋತೀವಿ ಎಷ್ಟೋ ಬಾಳಪ್ಪ ನರಕ ನರಕ ಈ ಜೀವನ ಸಾಕು ಅಂತ. ಮುಂಚೆ ಹಿರಿಯರು ಡೆತ್ ಬೆಡ್ಡಲ್ಲಿರೋರು ಅವರು ಹೇಳ್ತಾ ಇದ್ದರು. ಈಗ ಎಷ್ಟೊಂದು ಚಿಕ್ಕವರು ಈ ರೀತಿಯಾದಂಥ ಈ ಭಾವನೆ ಬರೋದು ಬಹಳ ಒಳ್ಳೆಯದಲ್ಲ. ಅದರಿಂದ ಈ ಲೋಕದಿಂದ ಶಾಶ್ವತವಾಗಿ ದೂರ ಆಗಬೇಕು ಅಂತ ಹುಟ್ಟುತ್ತೆ. ಆಮೇಲೆ ಒಂದು ಹೇಳಿದ್ರು ನಾವು ಉಪಯೋಗಿಸ್ ಪಾಪಿ ಸಮುದ್ರಕ್ಕೆ ಹೋಗ್ರು ಮೊಳಕಾಲುದ್ದ ನೀರು ಅಂತ. ನಮ್ಗೆ ಎಲ್ಲದರಲ್ಲೂ ಇದೇ ನಮ್ಮ ಸ್ಥಿತಿ. ಇದಕ್ಕೆ ಏನಾದರೂ ಒಂದು ಬದುಕು ಜೀವನದಲ್ಲಿ ಬಹಳ ಇಂಪಾರ್ಟೆಂಟ್ ಅಲ್ವಾ? ನಿಜ, ಬದುಕು ಜೀವನದಲ್ಲಿ ಇಂಥ ಪರಿಸ್ಥಿತಿ ದೊಡ್ಡ ದೊಡ್ಡವ್ರಿಗೆ ಎಲ್ಲ ಶ್ರೀಮಂತರಿಗೆ ಮತ್ತು ಎಲ್ಲ ಕೀರ್ತಿ ಎಲ್ಲ ಪಡ್ಕೊಂಡಿರೋರನ್ನ ಉದಾಹರಣೆಗಳು ಬೇಕಾದಷ್ಟಿದೆ ಅಂತ. ಅವರಿಗೆಲ್ಲ ಆ ರೀತಿ ಆಗಿದೆ. ಅದರಿಂದ ನಾವು ಯಾರೋ ಒಬ್ರಿಗಾಗಿದೆ ಅನ್ನೋದು ನಮ್ಗೆ ನಾವು ಅಂದ್ಕೋತೀವಿ. ಇದೆಲ್ಲ ಈ ಪ್ರಪಂಚದಲ್ಲಿ ಈಗ ಇರೋ ಕಷ್ಟನೆಲ್ಲ ಈ ಪ್ರಕೃತಿ ಮಾತೆ ದೇವರು ಯಾವುದೋ ಒಂದು ದೇವ್ರ ಧರ್ಮದ ದೇವರು ನಮ್ಮ ಮೇಲೆ ಹಾಕ್ಬಿಟ್ಟಿದೆ. ನೋ, ನಮಗೆ ಇನ್ನೊಬ್ಬರು ಕಷ್ಟ ಅರಿವೇ ಆಗಿರೋದಿಲ್ಲ. ಗೊತ್ತಾದರೆ ನಾವೇನು ಮಾಡ್ತೀವಿ, ಮೇಲ್ನೋಟಕ್ಕೆ ಅವ್ರು ನೋಡಿ ಅವ್ರ ಮುಖಭಾವ ಅದು ನೋಡಿ ನೋಡ್ತೀವಿ. ಆಮೇಲೆ ಇನ್ನೊಂದು ಕಡೆಯಿಂದ ನೋಡ್ಕೊಂಡು ಬಂತು ಅಂದರೆ ಅವರು ಒಬ್ಬ ವ್ಯಕ್ತಿ ಸುಮ್ಮನೆ ಉದಾಹರಣೆಗೆ ಎಲ್ಲೋ ಒಂದು ಕಡೆ ಹೋಗ್ತೀವಿ, ಯಾರೋ ಒಬ್ಬ ಗಂಡಸೋ ಹೆಣ್ಸಿರ್ಬೋದು ಮೇಲ್ ಆರ್ ಫೀಮೇಲ್, ಮೇಲಿನ ಅವರ ಮುಖಚರ್ಯ ನೋಡಿಬಿಟ್ಟು ಹಾ ಏನು ಚೆನ್ನಾಗಿದ್ದಾರೆ ಅಂತ. ಆಮೇಲೆ ಒಳಗಿನ ಬೇನೆ ಶಿವನೇ ಬಲ್ಲ ಅಂತ. ಆಮೇಲೆ ಅವ್ರು ಎದ್ದು ನಿಂತ್ಕೊಂಡ್ರೆ ಗೊತ್ತಾಗುತ್ತೆ ನಮಗೆ, ಆಗ ಅವ್ರಿಗೆ ಪಾಪ ಒಂದು ಅವ್ರಿಗೆ ಕಾಲ ಇರೋದಿಲ್ಲ. ನಮಗೆ ಅಂದರೆ ಎಷ್ಟು ಸುಪ್ತವಾದ ಈ ಪ್ರಪಂಚದಲ್ಲಿ ಇದಕ್ಕೆ ಇದು ಇದು ಅಂದ್ರಲ್ಲೇ ನಾವು ಅರ್ಥ ಮಾಡ್ಕೋಬೋದು. ಅದಕ್ಕೆ ಯೋಚನೆ ವಿಧಾನವೇ ನಮ್ಮದು ಸರಿ ಇಲ್ಲ. ಫಸ್ಟು ನಾವು ಯಾವ ರೀತಿ ಹೌ ವಿ ಥಿಂಕ್ ಅಬೌಟ್ ಅದರ್ಸ್. ನಾವು ನೋ ಮೇಲ್ನೋಟಕ್ಕೆ ನೋಡ್ಬಿಟ್ಟು ಅದೇ ಸರಿ ಅಂದ್ಕೊಂಡಿರ್ತೀವಿ. ಹಾಗೆ ಅವ್ರ ವಿಚಾರ ಬಿಚ್ಚಿ ನೋಡಿದ್ರೆ ಒಂಚೂರು ಗೊತ್ತಾದರೆ ನಾವು ಹೇಗೆ ಅಂದ್ಕೊಂಡ್ಬಿಟ್ಟಿರ್ತೀವಲ್ಲ ಅದೆಲ್ಲ ಸುಳ್ಳು. ಮೊದಲು ನಮಗನ್ಸಿರುತ್ತೆ ಈ ಲೋಕದಿಂದ ದೂರ ಆಗಿಬಿಡಬೇಕು ಎನ್ನೋ ಆಲೋಚನೆಯೇ ನಾವು ಮನಸ್ಸಿನಿಂದ ಕಿತ್ತಾಕ್ಬೇಕು ಮೊದಲು. ಯಾಕಂದರೆ ಹುಟ್ಟಿದ ಮೇಲೆ ನಮಗೆ ಏನೇನಿದೆಯೋ ಅದನ್ನ ಒಳ್ಳೆಯದು ಕೆಟ್ಟದ್ದನ್ನ ಎರಡನ್ನು ಸುಖ ದುಃಖಕ್ಕೆ ಸಮೀಕೃತ್ವ ಲಾಭ ಲಾಭ ಬರೀ ಲಾಭ ಬಂದಾಗ ಹಿಕ್ತೀವಲ್ಲ ಬೇಕಾಗ ಅದು ಇರಬೇಕು. ಆದ್ದರಿಂದ ಹುಟ್ಟಿದ ಯಾವುದೇ ಒಂದು ಜೀವಿಗಾದರೂ ಕೂಡ ಸಮಸ್ಯೆ ಇದ್ದೇ ಇರುತ್ತೆ. ಸಮಸ್ಯೆ ಭೋಪಾಲನ್ನು ಬಿಟ್ಟಿಲ್ಲ ಗೋಪಾಲನ್ನು ಬಿಟ್ಟಿಲ್ಲ ಅಲ್ವಾ. ಆ ದೃಷ್ಟಿಯಿಂದ ದೊಡ್ಡವರಿಗೆ ದೊಡ್ಡದು ಸಣ್ಣವರಿಗೆ ಸಣ್ಣದು ಹಾಗಂತ ಜೀವನಕ್ಕೆ ಬೆನ್ನು ತೋರಿಸುವುದು ಎಷ್ಟು ಸೇರಿ ಜೀವನ ನಮಗೆ ಮನುಷ್ಯ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದನ್ನು ಹಾನಿ ಮಾಡಲು ಬೇಡಿರೋ ಹುಚ್ಚಪ್ಪಗಳಿರ ಅಂತ ಸುಮ್ಮನೆ ಹೇಳಿಲ್ಲ. ಒಂದು ನೋಡಿ ಕೊನೆಯಲ್ಲಿ ಹುಚ್ಚಪ್ಪಗಳಿರ ಅಂದರೆ ನಾವು ಅದಕ್ಕೆ ಒಂದೊಂದ್ಸತಿ ಮನುಷ್ಯ ಜೀವನದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಹುಚ್ಚು ಈ ರೀತಿಯಾದ ಯಾವುದೋ ಒಂದು ಸ್ತರದಲ್ಲಿ ಯಾವುದೋ ಒಂದು ಕಾಲಘಟ್ಟದಲ್ಲಿ
ಬರುವಂಥ ಸಂಭವ ಅಂತ. ಆ ದೃಷ್ಟಿಯಿಂದ ಇದನ್ನೇ ಈಸಬೇಕು, ಇದ್ದು ಜಯಿಸಬೇಕು. ಹೇಸಿಗೆ ಸಂಸಾರದಲ್ಲಿ ಆಸೆ ಲೇಷ ಇಳಿದ ಹಾಗೆ ಇರಬೇಕು, ಇರದಿರ ಇದು ಹ್ಯಾಟು ಸಿ ಬೆಗ್ಗರ್ಸ್ ಹ್ಯಾವ್ ನೋ ಚಾಯ್ಸ್. ನಾವು ಇರಬೇಕು, ನಮ್ಮ ಕೈಲಿ ಯೋಚನೆ ಮಾಡೋಣ ಮಲ್ಕೊಂಡು ಒಂದು ಗಳಿಗೆ ಅಥವಾ ಒಂದು ಗಂಟೆ ಒಂದು ದಿವಸ. ಆಯ್ತಪ್ಪ, ಇದನ್ನು ಎದುರಿಸಕ್ಕೆ ನಮಗೆ ಶಕ್ತಿ ಇದೆಯಾ, ತಾಕತ್ತು ಇದೆಯಾ? ಹೋಯ್ತು, ನಾನು ನನ್ನನ್ನು ಸುಸೈಡ್ ಮಾಡ್ಕೊಂಬಿಟ್ಟೆ, ಹೋಗಿತ್ತಾ ಅಲ್ಲಿಗೆ? ಸೊ ಐ ವಿಲ್ ಬಿ ಎ ವೆರಿ ಬ್ಯಾಡ್ ಎಕ್ಸಾಂಪಲ್ ಎಲ್ರಿಗೂ ಅಲ್ವಾ. ಅದ್ರ ಬದಲು ನೋಡ್ರಿ, ಅವ್ರು ಎಷ್ಟು ಕಷ್ಟ ಇದ್ರು, ಯಾವತ್ತೋ ಒಂದು ದಿವಸ ನೋಡಿ ಬಂದೇ ಬರುತ್ತೆ. ಒಂದು ಒಳ್ಳೆ ದಿವಸ ಯಾವುದು ಕೆಟ್ಟದ್ದು ಬರುತ್ತೋ. ನಮ್ಮ ಇದರಲ್ಲಿ ಒಬ್ಬರು ರಾಜಕಾರಣಿ, ಅಚ್ಚೆ ದಿನ ಆತಾಯ ಅಂತ, ಅಚ್ಚೆ ದಿನ ಕಾಯ್ಬೇಕು ನಾವು. ನಾವು ಜೀವನನ ಕೊಚ್ಚೆ ದಿನ ಮಾಡ್ಕೊಂಬಿಟ್ಟು ಅಚ್ಚೆ ದಿನ ಬರಲಿಲ್ಲ, ಅಚ್ಚೆ ದಿನ ಬರಲಿಲ್ಲ ಅಂದರೆ ಅಚ್ಚೆ ದಿನ ಬರುತ್ತೆ. ಯಾಕೆಂದರೆ ಯಾರು ಈಗ ಓವರ್ ನೈಟ್ ಯಾರ್ಯಾರು ಇದಾಗ್ಬಿಟ್ಟಿದ್ದಾರೋ ಅವ್ರು ಯಾರೂ ಕೂಡ ತಮ್ಮ ಹುಟ್ಟುವಾಗಲಿ ಹಾಗಿರ್ತಿರಲಿಲ್ಲ. ಅದೇ ರೀತಿ ತುಂಬ ಚೆನ್ನಾಗಿದ್ದವರು ಕೊನೆಗಳಿಗೆಯಲ್ಲಿ ಭಾಳ ತುಂಬ ಅಸಹನೀಯವಾದ ಬದುಕಿರೋದನ್ನು ನಮಗೆಲ್ಲರೂ ಗೊತ್ತಿರುತ್ತೆ. ಆದ್ದರಿಂದ ಇದು ದಾಸರ ವಾಣಿಯನ್ನು ನನಗೆ ಹೇಳಿ ನಾನು ಈಸಬೇಕು, ಅದನ್ನು ಜ್ಞಾಪಕ ಇಟ್ಕೊಳ್ಳೋಣ. ದುಃಖಕ್ಕೆ ಅದೇ ಆಸೆಯೇ ದುಃಖಕ್ಕೆ ಮೂಲ. ಭಗವಾನ್ ಬುದ್ಧ ಕೂಡ ಹೇಳಿರೋದೇನು, ನಾವು ಏನು ಮಾಡ್ತೀವಿ ಮತ್ತೊಂದಕ್ಕೆ ನಮ್ಗೆ ಆಗದೇ ಇರೋದ್ರ ವಿಚಾರವಾಗಿ ನಮಗೆ ಯಾವುದೋ ಒಂದು ಆಗಲ್ಲಪ್ಪ ಅದ್ರ ಬದಲು. ಅದಕ್ಕೆ ನಮ್ಮ ಈಗ ಮಾವಿನ ಹಣ್ಣು ಇನ್ನೇನು ಮುಗಿತಾ ಬರ್ತಿದ್ದು ಕಾಲ, ಒಂದು ದೊಡ್ಡ ಮಾವಿನ ಮರ ಮಲಗೋಬ ಮಾವಿನ ಮರ ನಮಗೆ ತೋಟ ಇರಲಿ, ಎರಡು ಮಾವಿನ ಹಣ್ಣು ಮರ ನಮ್ಗೆ ಹತ್ತಕ್ಕೆ ಬರೋದಿಲ್ಲ, ಹತ್ತು ಅವ್ನು ಬರೋಲ್ಲ. ಒಂದು ವಾರದಿಂದ ಅವನು ಬೇರೆ ಕಡೆ ಹೊರಟೋಗಿರ್ತಾನೆ. ಸುಮ್ಮನೆ ನಾನು ಹೇಳೋದು, ನಮಗೆ ಆಸೆ ನಾವು ಒಂದು ಬರೋವ್ರಿಗೂ ಕಾಯಬೇಕು, ಇಲ್ಲ ಇನ್ಯಾರನ್ನೂ ಹಚ್ಚಿ ಕೇಳಿಸ್ಬೇಕು. ನಾವೇ ಹತ್ತೀವೋ ಚೆನ್ನಾಗಿದ್ದೀನಿ ಅಂದಿದ್ರೆ ಬಿದ್ದುಬಿಡ್ತೀವಿ. ಒಂದು ಹಣ್ಣು ತಿನ್ನೋಕ್ಕೋಸ್ಕರ ನಾವು ಕೆಳಗೆ ಬಿದ್ದು ಕಾಲು ಮರ್ಕೊಳ್ಳೋದು ಸರಿನ. ನೋಡಿ ದೀಸ್ ಆರ್ ಇದನ್ನು ಈ ಯೋಚನೆ ಮಾಡಿದ್ರೆ ಇದು ಒಂದು ಉದಾಹರಣೆ ಅಷ್ಟೇ ಹೊರತು, ಹೀಗೆ ನಿತ್ಯ ಜೀವನದಲ್ಲಿ ಈ ರೀತಿಯಾದ ಘಟನೆಗಳು ನಮ್ಗೆ ಆಗದೇ ಇದ್ದನ್ನ ಅವನು ಹತ್ತುತ್ತಾನೆ, ಟಕ 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 ಅಂತ ಹತ್ಬಿಡ್ತಾನೆ, ಎಲ್ಲ ಎಷ್ಟು ಬೇಕೋ ಕಿತ್ತುಬಿಡ್ತಾನೆ. ಸೊ ಅದೇ ಬುದ್ಧಿವಂತಿಕೆ ಏನು ಅಂದರೆ ಪ್ರತಿಯೊಬ್ಬರು ಜೀವನದ ಒಬ್ಬೊಬ್ಬರು ಕೂಡ ಅವಿಭಾಜ್ಯವಾದ ಅಂಗ ಈ ಸಮಾಜದ ವ್ಯವಸ್ಥೆಯಲ್ಲಿ. ಆ ಹಣ್ಣು ಕೀಳೋರು ನಮಗೆ ಭಾಳ ಇಂಪಾರ್ಟೆಂಟ್, ಬರೀ ಹಣ್ಣು ತಿನ್ನೋರು ಅಥವಾ ಹಣ್ಣು ಬಿಡ ಬೆಳೆಸೋರಲ್ಲ, ಎಲ್ಲರ ಜೊತೆ ಇರತಕ್ಕಂಥ ಸಮಷ್ಟಿ ಜೊತೆ ಇರೋದೇ ಈ ವ್ಯಷ್ಟಿಯ ಜೀವನ. ಆದ್ದರಿಂದ ಆ ರೀತಿ ಯೋಚನೆ ಮಾಡೋದು ಸರಿಯಿಲ್ಲ. ಆಮೇಲೆ ನಾವು ಎಲ್ಲ ಧರ್ಮದ ಸಾರನೂ ಕೂಡ ಇದೇ ಹೇಳುತ್ತೆ, ಅತಿಯಾದ ಆಸೆ ಹೊಂದಿ ಸ್ವಲ್ಪ ವಿಫಲವಾದರೂ ಅಪಾರವಾದ ನಿರಾಶೆಗೆ ಒಳಗಬೇಕಾಗುತ್ತೆ. ನಮಗೇನು ವಾಟ್ ಯು ಹ್ಯಾವ್ ಬಿ ಹ್ಯಾಪಿ ವಿತ್ ಇಟ್, ವಾಟ್ ಯು ಡೋಂಟ್ ಹ್ಯಾವ್ ಆದರೆ ವಾಟ್ ಯು ಹ್ಯಾವ್ ಹಿಂಗೇನಿದೆಯೋ ಅದನ್ನು ಅನುಭವಿಸೋಕ್ಕಾಗಲ್ಲ ಅಲ್ವಾ. ಆ ದೃಷ್ಟಿಯಿಂದ ಇಲ್ಲಿ ಜೀವನೋತ್ಸವವನ್ನು ನಾವು ಹೆಚ್ಚಿಸ್ಕೋಬೇಕು, ಇದು ಬಾಳುವುದನ್ನು ಕಲಿಬೇಕು. ಬದುಕು ಬದುಕೇನು ಅಂದರೆ ಬಾಳಬೇಕು ಅಲ್ವಾ. ನೋಡಿ ಇದು ಬಾಳಿಕೆ ಬರುತ್ತಾ ಅಂತ ಕೇಳ್ತೀವಿ ನಾವು, ಯಾವ್ದಾರು ಇವಲ್ಲಿ ಎಷ್ಟು ದಿವಸ ಬಾಳಿಕೆ ಬರುತ್ತೆ? ಸಿ ಈ ಒಳ್ಳಿ ಎಷ್ಟು ದಿವಸ ಬಳಸ್ತೇವೆ, ಜೀವ ಎಷ್ಟು ದಿವಸ ಬಳತೆ ಯೋಚನೆ ಮಾಡೋಣ. ಜೀವ ಹೆಚ್ಚು ಒಲ್ಲಿ ಹೆಚ್ಚು? ಸಿ ಜೀವನ ಇರುವವರೆಗೆ, ಆಮೇಲೆ ಒಲ್ಲಿ ಕಟ್ಕೊಂಡೇನು ಅಲ್ವಾ. ದೀಸ್ ಆರ್ ಆಲ್ ದಿ ಥಿಂಗ್ಸ್. ಜೀವನೋತ್ಸಾಹವನ್ನು ನಾವು ಹೊರಗಡೆ ಕೊಂಡ್ಕೊಂಬರೋಕಾಲ, ನಾವೇ ಇದ್ದಿದ್ದರಲ್ಲಿ ಖುಷಿ ಪಡ್ತಕ್ಕಂಥದ್ದು. ಎಸ್, ವಾಟ್ ಯು ಹ್ಯಾವ್, ಸಿ ನಾವು ಸುಮ್ಮನೆ ವಿ ಡೋಂಟ್ ಹ್ಯಾವ್ ಎ ಬಗ್ಗೆ ಯೋಚನೆ ಮಾಡ್ತೀವಿ. ವಾಟ್ ಯು ಹ್ಯಾವ್ ಕಂಪೇರ್, ಅವರಿಂದ ಕಂಪೇರ್ ಮಾಡ್ಕೊಳ್ಳೋಣ. ಪಾಪ ಹ್ಯಾವ್ಸ್ ಆ್ಯಂಡ್ ಹ್ಯಾವ್ ನಾಟ್ಸ್ ಅಂತ ಇರ್ತಾರೆ, ಹೀ ಹ್ಯಾವ್ ನಾಟ್ಸ್ ಅನ್ನು ಕಂಪೇರ್ ಮಾಡಿದ್ರೆ ವಾಟ್ ವಿ ಹ್ಯಾವ್. ಆ ದೃಷ್ಟಿಯಿಂದಲೂ ಕೂಡ ಯಾವುದನ್ನು ನಾನು ನೀವೆಲ್ಲ ಹೇಳಿದ್ದೇನು, ನಾನೇನು ಕೈ ಹಾಕಿದ ಕೆಲಸ ಕೂಡ ಎಲ್ಲ ಹಾಳಾಗ್ತಾ ಇದೆ. ನನಗೆ ಅದು ಯಶಸ್ಸು ದೊರೆಯಬೇಕು ಅಂದರೆ ಯಾರ್ಯಾರು ಸಕ್ಸಸ್ಫುಲ್ ಪರ್ಸನ್ಸ್ ಇದ್ದಾರೋ ನೀವು ಅವ್ರನ್ನ ಜೀವನ ಚರಿತ್ರೆ ಕೇಳಿ ಹೇಳ್ತಾರೆ. ಅವ್ರಿಗೆ ಓವರ್ ನೈಟ್ ಏನು ಗೋಲ್ಡ್ ಪ್ಲ್ಯಾಟರಲ್ಲಿ ಇಟ್ಬಿಟ್ಟು ಒಣ ಅಂಕ್ಯೋ ಒಣಗಾಮುಡಿ ಅಂತ ಕೊಟ್ಬಿಟ್ಟಿಲ್ಲ. ಅವರು ಅದನ್ನು ಪಡೆಯೋಕ್ಕೋಸ್ಕರ ಎಷ್ಟು ಕಷ್ಟಪಟ್ಟಿರ್ತಾರೆ. ನಾವು ಬರೀ ಮೇಲ್ನೋಟದ ಫ್ರೂಟ್ಸ್ ಮಾತ್ರ ನೋಡ್ತೀವಿ, ಅವ್ರು ಅದು ಮಾಡ್ಕೊಂಬಿಟ್ಟಿದ್ದಾರೆ, ಅವ್ರು ಹಿಂಗೆ ಬಂದಿದೆ, ಈ ಕೀರ್ತಿ ಬಂದಿದೆ ಅಂತ. ಅದಕ್ಕೆ ಹೆಜ್ಜೆ ಹೆಜ್ಜೆ ಹೆಜ್ಜೆಗೂ ಕೂಡ ಅವರು ಪಟ್ಟಿರೋ ಒಂದು ಸತಿ ಬರ್ಬೋದು ಅಕಸ್ಮಾತ್, ಬೈ ಯಾವುದೋ ಹಣ ಕೊಟ್ಟು ಇಲ್ಲ ಯಾರನ್ನೋ ಇನ್ಫ್ಲೂಯೆನ್ಸಸ್ ಮಾಡಿ. ನೋ ನಾಟ್ ಆಲ್ ಇವತ್ತು ಸಂಡೇ ಅಷ್ಟೇ, ಆಲ್ ಡೇಸ್ ಆರ್ ನಾಟ್ ಸಂಡೇ, ನಾಳೆ ಮಂಡೇ, ಎಷ್ಟರ್ಡೇ ಸ್ಯಾಟರ್ಡೇ ಅಲ್ವಾ. ಸೊ ಎಚ್ಚೆ ದಿನ ಅನ್ನೋದು ಬರುತ್ತೆ, ನಾವು ಕಾಯಬೇಕಷ್ಟೆ. ನಾವು ಆ ಕಾಯೋ ತಾಳುವಿಕೆಗಿಂತ ತಪವಿಲ್ಲ ಅಂತ ಈಗೇನು ಹೇಳ್ತಾರೆ. ಅದಕ್ಕೆ ಇನ್ಯಾವ ತಪಸ್ಸು ಬೇಕಿಲ್ಲ ಸ್ವಾಮಿ, ಟಾಲರೆನ್ಸ್. ಕಾಯಬೇಕಂತ ದಿವಸ
ಯಾರ್ಯಾರು ಈಗ ನಾವು ಸುಮ್ಮನೆ ಮೇಲ್ನೋಟಕ್ಕೆ ನೋಡ್ತೀವೋ ತುಂಬ ಸಕ್ಸಸ್ಫುಲ್ಲು, ಅವ್ರು ಎಷ್ಟು ಕಾದಿರ್ತಾರೆ, ಎಷ್ಟು ಅಟೆಂಪ್ಟ್ ಆಗಿರ್ತದೆ. ಬೇಡ, ಇದೊಂದು ಬಲ್ಬ್ ಕಂಡುಹಿಡಿಯೋಕ್ಕೆ 999 ಫೇಲ್ಯೂರ್ ಆಗಿದೆ. ಅವ್ರು ಬಿಟ್ಟುಬಿಟ್ಟಿದ್ದರೆ, ಬೇಡ ನನಗೆ ಫೇಲ್ ಆಗಿದೆ ಅಂದರೆ ನಮಗೆ ಈ ಥರ ಬೆಳಕು ಬೆಲಪು ಎಲ್ಲ ಸಿಗ್ತಾ ಇತ್ತ. ಲೈಕ್ ದಟ್ ಈ ಪ್ರಪಂಚದಲ್ಲಿ ಎಷ್ಟೊಂದು ಸವಲತ್ತುಗಳು ನಮಗಿದೆಯೋ, ಅವರೆಲ್ಲ ಫೈನಲ್ ಪ್ರಾಡಕ್ಟ್ ನಮಗೆ ಬರೋ ಹೊತ್ತಿಗೆ ನೂರಾರು ಫೇಲ್ಯೂರ್ ಆಗಿರುತ್ತೆ. ನಾವು ಬರೀ ಹಣ ಕೊಟ್ಬಿಟ್ಟು ಆ ಪ್ರಾಡಕ್ಟ್ ಕೊಂಡ್ಕೊಂಡು ಅನುಭವಿಸ್ಬಿಡ್ತೀವಿ. ಆದರೆ ಆಯಾ ಪದಾರ್ಥದ್ದು ಇಂಥದ್ದು ಅಂತಿಲ್ಲ, ಎನಿಥಿಂಗ್ ಆಹಾರ ಪದಾರ್ಥದಿಂದ ಹಿಡಿದು ಒಂದು ಟೆಕ್ನಾಲಜಿವರೆಗೂ ಕೂಡ ಅದ್ರ ಹಿನ್ನೆಲೆ ಪರಿಶ್ರಮ. ಪರಿಶ್ರಮ ಇಲ್ಲದೆ ಇರೋದನ್ನು ನಾವು ಅನುಭವಿಸೋಕ್ಕೆ ಆಗಲ್ಲ. ಶ್ರಮ ಇದ್ರೇ ಅದು. ಆದ್ದರಿಂದ ಮೊದಲು ನಾವು ಗೆಲುವು ಸಾಧಿಸಬೇಕು ಎಂಬ ಛಲ ಇರಬೇಕು. ಸಿ, ಪಾಸಿಟಿವ್ ಥಿಂಕಿಂಗ್. ಎಸ್, ಏನೇ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಒಂದಿರಲಿ. ಆ ಥರ ಒಮ್ಮೆ ಸೋತರೂ ಕೂಡ ನಿರಾಶೆ ಕೋಪಕ್ಕೆ ಬೆಳೆದೆ ಮತ್ತೆ ಪ್ರಯತ್ನ. ಅದಕ್ಕೆ ಟ್ರೈ ಅಗೇನ್ ಮತ್ತೆ ಪ್ರಯತ್ನ ಪಡುವ ಮನೋಭಾವ ನಾವು ಬೆಳೆಸ್ಕೊಳ್ಬೇಕು. ಒಂದಿಲ್ಲ ನೋಡಿ, ಒಂದು ಕೆಲಸ ಸರಿ ಹೋಗಲಿ, ಬಿಟ್ಟಾಕಿ, ಅದು ಅವತ್ತೇ ಮಾಡ್ತೀನಿ ಅಂತ ಹೋದರೆ ಅದು ತಿರ್ಗಾ ಇನ್ನೊಂದು ಕೆಲಸ ತೊಗೊಂಡು ಅದರಲ್ಲಿ ಸಕ್ಸಸ್ ಸಿಗುತ್ತೆ. ಆಗ ಆ ಸಕ್ಸಸ್ ಜೊತೆಗೆ ನಾವು ಎಷ್ಟೋ ಸತಿ ಫೇಲ್ ಆಗಿರ್ತೀವಲ್ಲ, ಗೊತ್ತಿಲ್ಲದೆ ಅದ್ರ ಜೊತೆ ಅದಾಗ್ಬಿಟ್ಟಿರುತ್ತೆ. ಬೇಕಾದಷ್ಟು ನಾವು ಜೀವನದಲ್ಲಿ ಅನುಭವಿಸಿರ್ತೀವಿ. ಆದ್ದರಿಂದ ಮನಸ್ಸನ್ನು ತುಂಬ ಚೆನ್ನಾಗಿಟ್ಕೊಂಡು ಆಗ ನಮಗೇನಾಗುತ್ತೆ, ಜನರ ಜೊತೆ ಬೆರೆದರೆ ಅವರ ಕಷ್ಟ ಸುಖಗಳು ಹಾಗೆ ಆಗ ಈ ಲೋನ್ಲಿನೆಸ್ ಅನ್ನೋದು ತಾನಾಗೆ ದೂರ ಆಗುತ್ತೆ. ಆಗ ಇನ್ನೊಬ್ಬರ ಜೊತೆ ಅವರ ಕಷ್ಟ ಸುಖಗಳು ಆಗಿ ಈ ಅದಕ್ಕೆ ನನಗೆ ತಕ್ಷಣ ಮುಕುತಿಮ್ಮನ ಕಕ್ಕ ಒಂದು ಇದಕ್ಕೆ ಸಂಬಂಧಪಟ್ಟ ಹಾಗಿರೋದು ಏನಂತಿದೆ ಅಂತ ಹೇಳಿದ್ರೆ, ನಾವು ಅನ್ಯರ ಪ್ರೀತಿಗೆ ಹಂಬಲಿಸುವ ಮನೋಭಾವ ದೂರ ಆಗುತ್ತದೆ. ಅಲ್ಲದೆ ಬೇರೆಯವರು ನಮಗೆ ಏನಾದರೂ ಮಾಡಬೇಕೆಂದು ನಾವ್ಯಾಕೆ ಚಿಂತಿಸಬೇಕು, ಬೇರೆಯವ್ರಿಗೆ ನಾವು ಯಾಕೆ ಅಪೇಕ್ಷೆ ಪಡಬೇಕು? ಪ್ರೀತಿ ಫಲಾಪೇಕ್ಷೆ ಇಲ್ಲದೆ ನಾವೇ ಬೇರೆಯವರನ್ನು ಪ್ರೀತಿಸ್ಬಿಟ್ರೆ ಆಗ ಎಲ್ಲರೂ ನಮ್ಮನ್ನು ತಾವಾಗೆ ಬಂದು ಪ್ರೀತಿಸ್ತಾರೆ. ನಾವು ವಿ ಎಕ್ಸ್ಪೆಕ್ಟ್ ಫ್ರಮ್ ಅದರ್ಸ್. ಲೆಟ್ ಚಾರಿಟಿ ಬಿಗಿನ್ಸ್ ಅಟ್ ಹೋಮ್. ನಾವು ಮಾಡ ಅದಕ್ಕೆ ಬೆದಕಾಟ ಬದುಕೆಲ್ಲ ಕ್ಷಣ ಕ್ಷಣವು ಹೊಸ ಹಸಿವು, ಅದಕ್ಕಾಗಿ ಇದಕ್ಕಾಗಿ ಮತ್ತೊಂದಕ್ಕಾಗಿ ಅಧಿಕಾರ ಸಿರಿಸುಗಿಸು ಕೀರ್ತಿಗಳ ನೆನೆದು ಮನ ಕುದಿತೀಯದ ವಗಂ ಮಂಕುತಿಮ್ಮ. ದಾರ್ಶನಿಕವರಾದಂಥ ಕವಿ ಡಿ ವಿ ಜಿಯವರು, ಇದು ನಮ್ಮೊಬ್ಬರ ಸಮಸ್ಯೆ ಅಲ್ಲ, ಮನಸ್ಸನ್ನು ಶಾಂತಿಯಿಂದ ಇಟ್ಕೊಳ್ಳೋದು ಯೋಗ ಮತ್ತು ಧ್ಯಾನಕ್ಕೆ ಮೊರೆ ಹೋಗುವಂಥ. ಅದರಿಂದ ಬೇಹಾಗಲ್ಲಿ ಸಂಚಿಕೆ ಮಂಗಳ ಮಾಡ್ತಾಯಿದ್ದೀನಿ. ನಮಸ್ಕಾರ.